ಕೊರೋನಾ ಅಟ್ಟಹಾಸ ಮೆರಿತಾ ಇರೋ ಈ ಕಾಲದಲ್ಲಿ ಯಾರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಜನರು ತಮ್ಮ ಕಷ್ಟನ ಯಾರಿಗೆ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಸರ್ಕಾರ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬೆಂದ ಮನೆಯಲ್ಲಿ ಅವರು ಗಳ ಹಿಡ್ಕೊಂಡು ಓಡಾಡ್ತಿದ್ದಾರೆ, ನಮ್ಮ ಕಷ್ಟ ಕೇಳೋರು ಯಾರು ಅಂತ ಜನ ಆಕ್ರಂದನದಿಂದ ಆಕ್ರೋಶದಿಂದ ಕಿರುಚ್ತಾ ಇದ್ದಾರೆ. ಅಕ್ಕಪಕ್ಕ ಇರೋರು ನಮ್ಮ ಸಹಾಯಕ್ಕೆ ಬರಲಿ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರೋ ಅನ್ಯಾಯನ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದಾರೆ. ಆದ್ರೆ ಜನಗಳ ಸೇವೆ ಮಾಡಬೇಕಾಗಿರೋ ಸರ್ಕಾರ ಅನ್ಯಾಯ ಆಗಿದೆ ಅಂತ ಕಿರುಚ್ಕೊಳ್ತಾ ಇರೋ ಜನಗಳ ಮೇಲೇನೆ ಕೇಸ್ ಹಾಕ್ತಾ ಇದೆ. ಎಲ್ಲ ಸರಿಯಾಗಿದೆ, ಆಕ್ಸಿಜನ್ ಇದೆ, ಬೆಡ್ ಇದೆ, ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಇವರೆಲ್ಲ ಕಿಡಿಗೇಡಿಗಳು ಸುಮ್ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಿ ಜನರನ್ನ ಹೆದರಿಸ್ತಾ ಇದ್ದಾರೆ ಅಂತ ಸರ್ಕಾರ ಅವರ ಮೇಲೆ ಕೇಸ್ ಜಡಿತಾ ಇದೆ. ಕೆಳಗೆ ಬಿದ್ದಿರೋರ್ನ ಕೈ ಹಿಡಿದು ಎತ್ತಬೇಕಾಗಿರೋ ಸರ್ಕಾರ ಅವರನ್ನ ತುಳಿದು ತುಳಿದು ಸಾಯಿಸ್ತಿದೆ, ನಮ್ಮ ಕಷ್ಟ ಹೇಳ್ಕೊಂಡ್ರೆ ಸಹಾಯ ಮಾಡೋದ್ ಬಿಟ್ಟು ಕೇಸ್ ಜಡಿತಾ ಇದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಥ ಸಮಯದಲ್ಲಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಶ್ರೀ ಸಾಮಾನ್ಯನ ಬೆಂಬಲಕ್ಕೆ ಬಂದಿದೆ ಮತ್ತು ಒಂದು ಬಹುಮುಖ್ಯವಾದ ತೀರ್ಪನ್ನ ನೀಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೇ ತಮ್ಮ ಕಷ್ಟ ಸುಖವನ್ನ ಕುರಿತು ವಿಡಿಯೋ ಮಾಡಿ ಹಾಕಿದ್ರೆ ಅದರಲ್ಲಿ ತಪ್ಪೇನಿಲ್ಲ, ಇವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಸರ್ಕಾರ ಕೇಸ್ ದಾಖಲು ಮಾಡೋ ಹಾಗಿಲ್ಲ. ಜನರ ಧ್ವನಿ ನಮಗೆ ಕೇಳಿಸೋ ಹಾಗಿರಬೇಕು ಅಂತ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಖಡಕ್ ಆಗಿ ವಾರ್ನಿಂಗ್ ನೀಡಿದೆ. ಸಂಕಷ್ಟ ಕಾಲದಲ್ಲಿ 10,000 ಜನಕ್ಕೆ ಆರೋಗ್ಯ ಒದಗಿಸೋದಕ್ಕೆ ಆಗದೇ ಇರೋ ಸರ್ಕಾರ 6 ಕೋಟಿ ಜನರನ್ನ ಇನ್ನು ಅದು ಹೇಗೆ ನೋಡ್ಕೊಳ್ಳುತ್ತೋ ಅಂತ ಜನ ಹತಾಶರಾಗಿದ್ದಾರೆ. ನರಳ್ತಾ ಇರೋರನ್ನ ಕಿತ್ಕೊಂಡು ತಿಂತಾ ಇದ್ದಾರೆ. ಇಂಥ ಸಂಕಷ್ಟದಲ್ಲಿ ಕೂಡ ಕೆಲವು ಜನ ಮನುಷ್ಯತ್ವ ಮರೆತು ಸುಲಿಗೆ ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ಮಂತ್ರಿ ಮಹೋದಯರು ಕಷ್ಟ ಅಂತ ಬಂದವರಿಗೆ ಸಾಯಿ ಅಂತಾರೆ, ಎಲ್ಲೆಲ್ಲೋ ಮಲಕೊಂಡು ಸಿಡಿ ಮಾಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ. ಇಂಥ ಜನಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಬರೀ ಮಾತಿನ ಎಚ್ಚರಿಕೆ ಅಲ್ಲ, ಶಿಕ್ಷೆಯನ್ನೇ ಕೊಡಬೇಕು ಅಂತ ಜನ ಕೇಳ್ತಾ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ಕೊರೋನಾದ ಜೊತೆ ಇಡೀ ಮಾನವ ಸಂಕುಲ ಈಗ ಸಮರ ಸಾರಿದೆ. ಇಂಥ ಸಮಯದಲ್ಲಿ ಲಜ್ಜೆಗೆಟ್ಟ ಸರ್ಕಾರಗಳಿಂದ ಜನ ಸಹಾಯ ನಿರೀಕ್ಷೆ ಮಾಡೋದು ಬಿಟ್ಟು ಪರಸ್ಪರ ಸಹಕಾರ ಸಹಾಯಗಳಿಂದ ಹೋರಾಡಬೇಕಾಗಿದೆ. ಬನ್ನಿ, ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಹಂಚ್ಕೊಳ್ಳಿ, ಜನರಲ್ಲಿ ಅರಿವು ಮೂಡಿಸಿ. ಸರ್ವೋಚ್ಚ ನ್ಯಾಯಾಲಯನೇ ನಿಮ್ಮ ಬೆಂಬಲಕ್ಕಿದೆ. ಕಾರ್ಮಿಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಶುಭ ಕೋರುವವರು ಅಜಯ್ ಕುಮಾರ್, ಡೆವಲಪ್ಮೆಂಟ್ ಆಫೀಸರ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಕುಣಿಗಲ್.